ಬನ್ನಿ. ಹಾಗಿದೆ ಮನೆ. ಹಲೋ, ಯಾರು ಮಾತಾಡ್ತಿರೋದು? ಲಕ್ಷ್ಮೀಪತಿ ಇದಾನಾ? ನಾನೇನು ಲಕ್ಷ್ಮೀಪತಿ ಇದಾರಾ? ಇದಾರೆ, ಬಾತ್ರೂಮ್ಗೆ ಹೋಗಿದ್ದಾರೆ. ಯಾಕೆ ಮೈಕ್ ಸರಿ ಇಲ್ವಾ? ಬೆಳಗ್ಗೆಯಿಂದ ಬೇದಿಕೆ ಇಟ್ಕೊಂಡಿದೆ, ಅದಕ್ಕೆ. ಹೋಗ್ಲಿ ಬಿಡಿ, ಒಳ್ಳೇದಾಯ್ತು. ಎಲ್ಲ ಇವನ ನನಗೆ ಬೇದಿಕೆ ಇಟ್ಕೊಂಡಿದೆ ಅಂದ್ರೆ ಇವನು ಒಳ್ಳೇದಾಯ್ತು ಅಂತ ಹೇಳ್ತಾನಲ್ಲ, ಯಾವ ನನ್ ಮಗ ಇರ್ಬೇಕು ಇವನು? ಹಲೋ, ಮುದುಕ ಮನೇಲಿದಾನ? ಯಾರೇನೇನು? ನಿನಗಿನ್ನು ನನ್ನ ವಿಷಯ ಗೊತ್ತಿಲ್ಲ ಮಗನೇ. ನನಗೆ ಮೊದಲಿಂದಲೂ ಮರವಿನ ಕಾಯಿಲೆ ಇದೆ. ಅಪ್ಪಿ ತಪ್ಪಿ ಏನಾದ್ರೂ ನಿನ್ನ ಮನೆ ಅಡ್ರೆಸ್ ನನಗೆ ಗೊತ್ತಾದ್ರೆ ನಮ್ಮ ವಾಯಲ್ಲಿ ನಮ್ಮ ವಾಯಲ್ಲಿ ಅಂತ ಹುಡುಕೊಂಡು ನೀನು ನನ್ನ ಮನೆ ತಡ್ಕಾಡ್ಬೇಕಾಗತ್ತೆ. ಹುಷಾರ್, ಯಾವ ನನ್ನ ಹೆಂಡತಿಯ ಮಗ ಇರ್ಬೇಕು ಇವನು? ಯಾವಾಗ ನೋಡಿದ್ರು ಫೋನ್ನಲ್ಲಿ ಮನೇಲಿ ಮುದುಕ ಇದ್ದಾನ ಮನೇಲಿ ಮುದುಕ ಇದ್ದಾನ ಅಂತ ಕೇಳ್ತಾನಲ್ಲ, ಅವನಿಗೆ ಎದುರು ಸಿಕ್ಕಿದ್ರೆ. ಡ್ಯಾಡಿ, ಇವರು ನನ್ನ ಫ್ರೆಂಡ್. ನಮಸ್ಕಾರ. ನಮಸ್ಕಾರ. ಗೋವಿಂದ ಚಕ್ರವರ್ತಿ ಅಂತ. ಗೋವಿಂದ ಚಕ್ರವರ್ತಿ ಅಂತ. ಶ್ರೀಮದ್ ವೆಂಕಟರಮಣನ ಪಾದ ಗೋವಿಂದ ಗೋವಿಂದ ಅಂತ ಇಟ್ಕೊಂಡ್ಬಿಡ್ಬೇಕಾಗಿತ್ತು. ಮೊದ್ಲಷ್ಟೇ ಸರ್ ಇದ್ದಿದ್ದು, ತೀರ ಉದ್ದವಾದ ನಿಮ್ ಮಗಳಿಗೆ ತೊಂದರೆ ಆಗತ್ತೆ ಅಂತ. ಅದೇ ಸರ್, ಹೆಸರು ತೀರ ಉದ್ದವಾದ್ರೆ ನಿಮ್ ಮಗಳ ಕೂಗಕ್ ತೊಂದರೆ ಆಗತ್ತೆ ಅಂತ ಗೋವಿಂದ ಚಕ್ರವರ್ತಿ ಅಂತ ಇಟ್ಕೊಂಡೆ. ಬರೀ ಹೆಸರನ್ನೇ ಇಟ್ಕೊಂಡಿದ್ರು ಅಥವಾ ಇನ್ನು ಏನಾದ್ರೂ? ಸರಿ, ತಾವಿಲ್ಲಿಗೆ ಬಂದ ವಿಷಯ ನಿಮ್ಮನ್ ಪರಿಚಯ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳಪ್ಪ, ಯಾರು ಬೇಡ ಅಂತಾರ? ಸರ್, ನಿಜ ಹೇಳ್ಬೇಕು ಅಂದ್ರೆ ನೀವು ತಯಾರಿಸ ಚಿತ್ರದಲ್ಲಿ ಬಡ್ಜೆಟ್ಗಿಂತ ಸಬ್ಜೆಕ್ಟ್ ಮುಖ್ಯ ಸರ್. ಅದೇ ಇಂಪಾರ್ಟೆಂಟ್. ಆದ್ರೆ ಹೀರೋಗಳಿಗಿಂತ ಹೀರೋಯಿನ್ ಗಳಿಗೆ ಪ್ರಾಮುಖ್ಯತೆ ಜಾಸ್ತಿ. ನಾನು ನಾಯಕಿ ಪ್ರಧಾನವಾದ ಸಿನಿಮಾನ ಯಾಕೆ ತೆಗೀತಿದ್ದೀನಿ ಅಂದ್ರೆ, ಇತ್ತೀಚೆಗೆ ನಮ್ಮ ಹೀರೋಯಿನ್ಗಳು ಎಮ್ಮೆ ಹಿಂಡಿ ತಿನ್ನಂಗ್ ತಿಂದು ತಿಂದು ದಪ್ಪ ಆಗ್ಬಿಟ್ಟವ್ರೆ, ಅವ್ರ ಮ್ಯಾಕ್ ಎತ್ತದೆ ಕಷ್ಟ. ಮಗ, ನಾವ್ ಎತ್ತಿ ಮಡ್ಗ ಈಶಿಯ ಮಾತಾಡ್ತಾ ಇರೋದ್ರಿಂದ ನೀವ್ ಒಳಗಡೆ ಹೋಗಿ ಅವ್ರಿಗೆ ಕಾಪಿ ತಂದ್ಕೊಡು. ಈಗ ನಾನು ಏನ್ ಮಾತಾಡ್ತಾ ಇದ್ದಪ್ಪ? ಅದೇ ಸರ್, ಹೀರೋಯಿನ್ಗಳು ತಿಂದು ತಿಂದು ದಪ್ಪ ಆಗಿ ಸಿನಿಮಾದಲ್ಲಿ ಹೀರೋಗಳು ಎತ್ತ ಮಡ್ಗ ಕಷ್ಟ ಆಗ್ತಾ ಇದೆ ಅಂತಿದ್ರಿ. ನೀನ್ ಏನೇ ಹೇಳು, ನಮ್ಮ ಹಳೆ ಹೀರೋಗಳೇ ಸರಿ. ಯಾಕೆಂದ್ರೆ ಅವ್ರು ವ್ಯಾಯಾಮ ಮಾಡೋರು, ದ್ರಾಕ್ಷಿ ಗೋಡಂಬಿ ಉತ್ತುತ್ತಿ ತಿನ್ನೋರು. ಈಗಿನ ಹೀರೋಗಳ ಒಂದು ಪವರ್ ಒಂದು ಪರ್ಸನಾಲಿಟಿನ ಡೇಟ್ ಕೇಳಕ್ ಹೋದ್ರೆ ರೇಟ್ ಎಷ್ಟು ಅಂತ ಕೇಳ್ತಾರೆ, ಫೇಸ್ ಕಟ್ಕೊಳ್ಳೋ. ಯು ಆರ್ ಕರೆಕ್ಟ್ ಸರ್. ಹಳೆ ಹೀರೋಗಳ ತರ ಒಳ್ಳೆ ಪರ್ಸನಾಲಿಟಿ ಇರುವಂತ ಹೊಸ ಹೀರೋನ ಯಾಕೆ ಸರ್ ಇಂಟ್ರೊಡ್ಯೂಸ್ ಮಾಡಬಾರ್ದು? ಹಂಗ ಮಾಡ್ಬಿಟ್ಟು ಗಾಂಧಿನಗರ ಡಿಸ್ಟ್ರಿಬ್ಯೂಷನ್ ಆಫೀಸ್ ತವ ಹೋಗೋದೇ ತಡ. ಮುಂದ್ಗಡೆ ಬಾಲ ಹಾಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಹೋಗಿ ಮನೆ ಕೆಂಪಿಡ್ತಾನೆ. ಆಮೇಲೆ ನಾವ್ ಹಿಡ್ಕೊಂಡೇ ಓಡಾಡ್ಬೇಕು. ಏನ್ನ ಡಬ್ಬಾನ? ಆದ್ರೂ ಹೊಸಬ್ರನ್ನೇ ಹಾಕೊಂಡು ನಾನೇ ಡೈರೆಕ್ಷನ್ ಮಾಡೋ ವಿಚಾರನೂ ಐತೆ. ನಮಗೆ ಹೀರೋಯಿನ್ ಪ್ರಾಬ್ಲಮ್ಗಳಿಲ್ಲಪ್ಪ. ಈಗ ಬರ್ತಾ ಇರೋ ಹೊಸ ಹೈಬ್ರಿಡ್ ತಳಿಲಿ ಒಳ್ಳೊಳ್ಳೆ ಡಿಸೈನ್ ಹೆಣ್ಣು ಮಕ್ಕಳು ಸಿಗ್ತಾರೆ. ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ಸ್ ಏನಪ್ಪ ಅಂದ್ರೆ ಹೀರೋಗಳದ್ದು. ಅದಕ್ಕೆ ನೀವೇ ಯೋಚನೆ ಮಾಡ್ತೀರಾ ಡ್ಯಾಡಿ? ನಿಮ್ಗೊಂದ್ ವಿಷಯ ಗೊತ್ತಾ, ಇವರು ಒಳ್ಳೆ ಡಾನ್ಸರು, ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡ್ತಾರೆ, ಜೊತೆಗೆ ಹ್ಯಾಂಡ್ಸಮ್ ಆಗು ಇದಾರೆ. ಇವ್ರನ್ನೇ ಯಾಕೆ ಡ್ಯಾಡಿ ಹೀರೋ ಮಾಡ್ಬಾರ್ದು? ನೀವು ಹೂ ಅಂದ್ರೆ ಹೀರೋ ಆಗೋದ್ರ ಜೊತೆಗೆ ಈ ಮನೆ ಅಳಿಯಾಗಕ್ಕೂ ಒಪ್ಕೊಂಡಿದ್ದಾರೆ. ಮಾವ ಮಾವ, ನಿನ್ನ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಕೊಂಡು ನಾನ್ ನಿನ್ ಮನೆಗೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನೆವರ್. ಏನೋ, ನಾನೊಬ್ಬ ಒಳ್ಳೆ ನಟನಾಗ್ಬೇಕು, ಅದಕ್ಕೆ ನೀನ್ ಪ್ರೋತ್ಸಾಹ ಕೊಡ್ತೀಯ ಅಂತ ನಾನು ನಿನ್ನ ಹತ್ರ ಬಂದೆ. ಆದ್ರೆ ನೀನಿಂತ ಥರ್ಡ್ ಕ್ಲಾಸ್ ವ್ಯಕ್ತಿ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಬಾ, ಇಷ್ಟು ಮಾತ್ರ ಜ್ಞಾಪಕ ಇಟ್ಕೋ, ಇವತ್ತಲ್ಲ ನಾಳೆ ನಾನ್ ನಿನ್ನ ಅಳಿಯ ಹಾಗೆ ಆಗ್ತೀನಿ. ಹಂಗಂದ್ರೆ ಜಾಸ್ತಿ ಆಗ್ಕೊಂಡು ಬಿಡ್ತೀನಿ, ನಾನು ನೋಡೇ ಬಿಡ್ತೀನಿ. ಔಟ್, ಶಟ್ ಅಪ್. ಓಕೆ, ಬರ್ತೀನಿ ಲಕ್ಷ್ಮಿ. ಸೀ ಯು, ಬೈ. ಸೀ ಯು. ಮಡಕಿ ಗಡ್ಗ ಸರ್, ಅವ್ರ ಸಾಮಾನು ಎಲ್ಲ ಒಳಗೆ ತಗೊಂಡ್ ನಡಿಲ್ಲ. ಸರಿ ಸರ್. ರೇಖಾ, ಹೇಗಿದೆ ನನ್ನ ಬಂಗ್ಲೆ? ಬ್ಯೂಟಿಫುಲ್, ಒಳ್ಳೆ ಅರಮನೆ ಇದ್ದಾಗಿದೆ. ಆದ್ರೇನು ರಾಣಿನೇನೆ ಇಟ್ಟಿಲ್ವೇ? ಯಾಕೆ? ಇವಳೇ ನನ್ನ ಶ್ರೀಮತಿ, ತ್ರಿಪುರ ಸುಂದರಿ, ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್. ಹಲೋ. ನಿಮ್ ಹೆಂಡತಿ ತುಂಬಾ ಖಾರವಾಗಿದ್ದಾರೆ. ಈ ಧಾರವಾಡದ ಹತ್ರ ಬ್ಯಾಡ್ಗಿ ಅಂತ ಒಂದ್ ಊರಿದೆ, ಗೊತ್ತಾ ನಿಂಗು? ಲಕ್ಷ್ಮೀಪತಿ ಕೆಸಿ ಲಕ್ಷ್ಮೀಪತಿ
ಹೋಗಿದ್ರಲ್ಲ ಎಲ್ಲಿ ಯಾರು ಕಾಣಿಸ್ತಾರೆ ಕರೀತೀನಿ ಇಲ್ಲಿ ಎಲ್ಲೋ ಗೋಲಿ ಆಡ್ತಿರಬೇಕು ಮಕ್ಲಾಸ್ ನನ್ನ ಹೆಂಡತಿ ಮಕ್ಲಾಸ್ ಬನ್ನಿ ಯಾರು ಬಂದಿದ್ದಾರೆ ನೋಡಿ वोल्टेज जन मकुल अजेन आगते जन गैप फास्ट प्रोडक्शन गण मकल आगे ಡ್ಯಾಡಿ ಇವರು ಯಾರು ಅಂತ ಪರಿಚಯನೇ ಮಾಡ್ಕೊಳ್ಳಿಲ್ಲ ಇವಳು ನನ್ನ ನಾದಿನಿ ಅಲ್ಲಲ್ಲ ನಿಮ್ಮ ಚಿಕ್ಕಮ್ಮ ಇವರು ಸೌತ್ ಎಂಡ್ ಸರ್ಕಲ್ ಫೇಮಸ್ ನಟಿ ಅಯ್ಯೋ ಸೌತ್ ಇಂಡಿಯಾ ಫೇಮಸ್ ನಟಿ ಅದೇ ರೇಖಾ ರಂಗೋಲಿ ಅಂತ ಇವರ ಹೆಸರು ರೇಖಾ ಅವರೇ ಇನ್ನು ಎಷ್ಟು ದಿನ ಇಲ್ಲಿರ್ತೀರಾ ನಿಮ್ಮನ್ನ ನಿಮ್ಮ ಮನೆಯವ್ರನ್ನೆಲ್ಲ ನೋಡ್ತಾ ಇದ್ರೆ ಕೊನೆ ಪಕ್ಷ ಒಂದು ವೀಕ್ ಆದ್ರೂ ಇರೋಣ ಅನ್ಸುತ್ತೆ ಹಂಗೇನಾದ್ರೂ ನೀವು ಒಂದು ವೀಕ್ ಉಳ್ಕೊಂಡ್ಬಿಟ್ರೆ ಇವರು ಶ್ರೀಮತಿ ಅವರು ತೀರಾ ವೀಕ್ ಆಗಿ ಹೋಗ್ಬಿಡ್ತಾರೆ ಬೆಡ್ರೂಮ್ ಹೋಗಿ ನನ್ನ ಎರ್ತಿ ಸಾಮಾನು ತಗೊಂಡ್ಬಂದು ಆಚೆ ಬಿಸಾಕಿ ಸಾಮಾನಿನ ಜೊತೆ ಇವಳು ಸಾಮಾನು ಮಡಗು ಮಡಗಿದ ಮೇಲೆ ನೀ ನಾನು ಇರಬಾರದು ನಾನ್ ಕೇಳಲಿಲ್ಲ ಸರ್ ಅದೇ ಕೆಳಗೆ ಬಿತ್ತು ಅದೇ ಬಿತ್ತ ನನ್ನ ಮಗನೇ ತೇಗದು ಮಡಗದಲ್ಲ ಬಿದ್ದಿರ್ಬೇಕು ತಿನ್ನಿ ಕಾಲಿ ಮಾಡಿ ನಮಸ್ಕಾರ ಸರ್ ಇವರೇ ಈ ಗೋವಿಂದ ಚಕ್ರವರ್ತಿ ಅಪ್ಪ ಬಲರಾಮ ಚಕ್ರವರ್ತಿ ದಿ ಗ್ರೇಟ್ ಮಿಲಿಟರಿ ಮೇಜರ್ ರಿಟೈರ್ಡ್ ನಮಸ್ಕಾರ ಕರು ನಮಸ್ಕಾರ अय्यो पाप नन मगने नीनेनो महालक्ष्मी यारे अयो अयो विजयनगर साम्राज्य हाल हंपे आदंग नन मने हीग मार्द्रला अंत तप्तिकोबेड़ी इदु नम्म तंदेया देशभक्तिया शक्ति शौर्यद विशेष प्रवेश प्रदर्शन अर्थवागलिल्ल आगोदु इल्ल ಅಂದ್ರೆ ನಮ್ ತಂದೆಗೆ ಯಾವ್ದಾದ್ರೂ ಮನೆ ಇಷ್ಟವಾಯ್ತು ಅಂದ್ರೆ ಆ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಧ್ವಂಸ ಮಾಡೋ ರೂಪದಲ್ಲಿ ತಮ್ಮ ಮೆಚ್ಚುಗೆನ ತೋರಿಸ್ತಾರೆ ಓ ಹಂಗ ವಿಷಯ ಗೊತ್ತಾಯ್ತು ಮಹಾಲಕ್ಷ್ಮಿ ಏನ್ರಿ ಒಂದ್ ನಾಳೆದಿದ್ರು ತಗೊಂಬ ಏನ್ ಯಾಕಣ್ಣ ಯಾಕೆ ಮಾಡ್ಕೊಳಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ತಗೊಳ್ಳಿ ಹಣನ ಹಣ ನನ್ಗೆ ಯಾಕೆ ಗುಂಡೆತಿಂದ ನಿಮ್ ಸಾಮಾನ ಎಲ್ಲ ಹಾಳಾಯ್ತಲ್ಲ ನನ್ ಸಾಮಾನ ಹಾಳಾಗೈತ ಅದಕ್ಕೆ ಈ ಪರಿಹಾರ ಬೇಡಿ ಸ್ವಾಮಿ ನಿಮ್ಮ ಹಣ ನೀವೇ ಇಟ್ಕೊಳ್ಳಿ ನಾನು ಸಾಮಾನು ಹಾಳಾಗೋದ್ರೂ ಚಿಂತೆ ಇಲ್ಲ ಆದ್ರೆ ಈ ನಿಮ್ಮ ಸುಪುತ್ರ ಇದಕ್ಕೂ ಮೊದಲು ಬೆಲೆ ಬಾಳು ನಮ್ಮ ಸಾಮಾನ್ಯ ಕುಳಿಗೆಡಿಸ್ಬಿಟ್ಟವನು ನೀವು ಹೇಳಿದ್ ನನಗೆ ಅರ್ಥವಾಗ್ಲಿಲ್ಲ ಅದು ಅರ್ಥವಾಗದೆ ಬೇಡ ಸದ್ಯ ಮದ್ವೆ ಇತ್ಯರ್ಥ ಆದ್ರೆ ಸಾಕು ಬನ್ನಿ ಮಡಗಬೇಕು ನಿಮ್ಮ ಡೆಡ್ ಬಾಡಿನ ಸೋಫಾದ ಮೇಲೆ ಏನಂದ್ರೆ
ಏನಿಲ್ಲ, ನಿಮ್ ದೇಹನ ಸೋಫಾದ ಮೇಲೆ ಇಟ್ಟು ಕುಂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಮಗ ನಿಮ್ ಬಗ್ಗೆ, ನಿಮ್ ಮಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಹೆಂಡತಿ ಬಗ್ಗೆ ಬಹಳ ಬಹಳವಾಗಿ ಹೇಳ್ತಿರ್ತಾರೆ. ಕೇಳಬೇಕಾದ್ದೆ, ಯಾಕೆಂದ್ರೆ ಅವನೀಗಾಗಲೇ ಅಂತ ಅಲ್ಕಾ ಕೆಲಸ ಮಾಡವನೇ ನೋಡಿ. ಏನಂದ್ರೆ? ಪಾ, ಇದು ನಮ್ ಕೇಸಯ್ಯ. ಏನಿಲ್ಲ, ನಿಮ್ ಹುಡುಗ ನಮ್ಗೆಲ್ಲ ಇಷ್ಟವಾಗವನೇ ಅಂತ ಹೇಳಿದೆ. ಸಂತೋಷ, ತುಂಬಾ ಸಂತೋಷ. ಅಂದ ಇವರು ಅದೇ ನಿಮ್ದು ಹೆಂಡತಿ? ಹೌದು. ಅಲ್ಲಲ್ಲ, ನನ್ನ ಹೆಂಡತಿ ಮಹಾಲಕ್ಷ್ಮಿ ಅಂತ. ಅಂದಾಗೆ ತಮ್ಮ ಹೆಂಡತಿ? ಸುಖ ಜಾಸ್ತಿ ಆಗಿ ಸತ್ತೋಗ್ಬಿಟ್ಟು. ಒಳ್ಳೇದಾಯ್ತು, ಮುಂದೆ ಕೇಳಿ. 10 ವರ್ಷ ನನ್ನ ಜೊತೆ ನಗನಗುತ್ತ ಸಂಸಾರ ಮಾಡಿ ನನ್ನನ್ನು ಒಂಟಿ ಆಗಿಟ್ಟು ಹೊರಟು. ಬರಬೇಡಿ ಸಾಹೇಬ್, ನೀವು ಬರಬೇಡಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊತೀನಿ. ಎಲ್ರು ಕಷ್ಟದಲ್ಲಿ ಸತ್ರೆ ಇವನ್ ಹೆಂಡತಿ ಸುಖದಲ್ಲಿ ಸತ್ಲಂತ ಹೆಂಗಿದೆ ನೋಡು. ಅಂದ ಹಾಗೆ ನಾನು ಏನ್ ಹೇಳ್ತಿದ್ದೆ? ಅದೇ ನಿಮ್ ಹೆಂಡತಿ ಅವನ ಜೊತೆಗೆ ಓಡೋದ್ಲು ಅಂತ ಹೇಳ್ತ. ಹೌದೌದೌದು. ಏನಂದ್ರೆ? ಏನಂದ್ರೆ? ಏನಿಲ್ಲ, ಮುಂದೆ ಅದೇನು ವಿಷಯ ಹೇಳಿ ಸಾಹೇಬ್ರೆ. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ A to Z ನಿಮ್ ಹೆಂಡತಿ ತರಾನೇ ಇದ್ದಿದ್ದು. ಮಹಾಲಕ್ಷ್ಮಿ ಅವರೇ, ನಾನು ನಿಮ್ ಗಂಡ. ನಾನು ನಿಮ್ ಗಂಡ. ಏನ್ ಸ್ವಾಮಿ ನೀವ್ ಹೇಳ್ತಾ ಇರೋದು? ಇರಿ, ನಾನು ನಿಮ್ ಗಂಡ. ಬೀಗ ಬೀಗ ಆಗ್ತಿರೋದ್ರಿಂದ ನನ್ನ ಮಗನಿಗೆ ನೀವ್ ಅತ್ತೆ ಮಾತ್ರ ಅಲ್ಲ, ತಾಯಿ. ತಾಯಿ ಸಮಾನ ಅಂದ್ರೆ ನೀವೇನ್ರಿ ಹೇಳ್ತಾ ಇರೋದು? ಅಂದ್ರೆ ಈ ನನ್ನ ಬೀಗ್ತಿ ನಿಮ್ಮ ತಂಗಿ ಸಮಾನ. ಈ ನನ್ನ ಬೀಗ್ತಿ ನನ್ನ ತಂಗಿ ಸಮಾನ ಅಂದೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ಅಂದ್ಹಾಗೆ ಇವರೇನ ನಿಮ್ ಮಕ್ಕಳು? ದೇವ್ರಾಣೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮಕ್ಕಳಿಗಿಂತ ನಿಮ್ ಹೆಂಡತಿನೇ ಚೆನ್ನಾಗಿದ್ದಾರೆ. ನೀವೇನೇ ಹೇಳಿ, ನಾನು, ನೀವು, ನಿಮ್ ಹೆಂಡತಿ ಇಷ್ಟೊಂದು ಆರೋಗ್ಯವಾಗಿರೋದಿಕ್ಕೆ ನಮ್ಮ ಅಪ್ಪಂದ್ರ ಕಾಲದಲ್ಲಿ ನಾಡಗೊಬ್ಬರ ಹಾಕಿ ಬೆಳೀತಿದ್ದ ಬೆಳೆನೇ ಕಾರಣ. ಹೌದು, ಆ ಬೆಣ್ಣೆ, ಆ ತುಪ್ಪ, ಆ ಒರಿಜಿನಲ್ ಪ್ರೀತಿ, ಆ ಟೇಸ್ಟೇ ಬೇರೆ. ಅಂದ್ರೆ ಮನುಷ್ಯನ ಶಕ್ತಿ ಎಲ್ಲ ಮಿಷನರಿ ಒಳಗೆ ಸೇರ್ಕೊಂಡ್ಬಿಟ್ಟು ಬೆಳೆಗಳೆಲ್ಲ ಕ್ರಾಸ್ ಆಗಿ ಶಕ್ತಿನೇ ಕಳ್ಕೊಂಡ್ಬಿಟ್ಟೈತಿ ಅಂತೀರಾ? ಹೌದೌದೌದೌದು. ಕಾಲ ತುಂಬಾ ಕೆಟ್ಟ ಹೋಯ್ತು. ಕಾಲ ಮಾತ್ರ ಅಲ್ಲ, ಮುಂದುವರಿಬೇಕಾದ ನಮ್ ದೇಶ ಕೂಡ ಹಿಂದುಳಿತಾ ಇದೆ. ಎಲ್ಲಿ ನೋಡಿದ್ರು ಜಾತಿ ಜಗಳ, ಭಾಷೆ ಜಗಳ, ಆ ಕುಲಿಗೆಟ್ ರಾಜಕಾರಣ. ಹಂಗಾದ್ರೆ ನಾವ್ ಯಾವ್ದ್ರ ಮುಂದುವರೆದಿದ್ದೀವಿ ಹೇಳ್ತೀರಾ? ಮಕ್ಕಳು ಹುಟ್ಟಿಸೋದ್ರಲ್ಲಿ, ಅಧಿಕಾರಕ್ಕೋಸ್ಕರ ದೇಶ ಹಾಳು ಮಾಡೋದ್ರಲ್ಲಿ. ಅದಂತೂ ನಿಜ ಬಿಡಿ. ನನ್ಗನ್ನಿಸ್ತದೆ ಇಂಗ್ಲಿಷ್ ನೋರ್ ಕಾಲದಲ್ಲೇ ನಮ್ ದೇಶ ಚೆನ್ನಾಗಿತ್ತೇನೋ ಅಂತ. ಹೌದು, ಅದು ಒಂಥರ ಒಪ್ಕೊಳ್ಳೋ ಮಾತೆ. ಹಂಗಿದ್ಮೇಲೆ ನಮ್ ದೇಶನ ಫಾರಿನ್ ಕಂಟ್ರಿಗೆ ಬೋಗ್ಯಕ್ಕೆ ಹಾಕ್ಬಿಟ್ರಿ ಹೆಂಗಿರ್ತದೆ? ಚೆನ್ನಾಗಿರುತ್ತೆ. ಆದ್ರೆ ಫಾರಿನ್ ಕಂಟ್ರೀಸ್ಗಳು 1947 ಪೂರ್ವದಲ್ಲಿ ಇದ್ದ ಹಾಗೆ ಈಗಿಲ್ಲ. ಹೌದಾ? ಹಂಗಾರೆ ಅವೇನಾಗ್ಯವೆ ಅಂತ ವಶಿ ಬುಡ್ಸಿ ಹೇಳಿ. ಏಡ್ಸ್ ರೋಗದಿಂದ ನರಳ್ತಾ ಇವೆ. ಡ್ಯಾಡಿ, ಮದುವೆ ವಿಷಯ ಮಾತಾಡ ಬಂದು ಏನೇನ ಮಾತಾಡ್ತೀರಲ್ಲ. ಹೌದಲ್ವಾ, ಸಾರಿ ಮಗನೆ. ಅಂದ ಹಾಗೆ ಲಕ್ಷ್ಮೀಪತಿಗಳೇ, ನಿಮ್ಮ ಈ ಮೂರ್ ಜನ ಹೆಣ್ಮಕ್ಳಲ್ಲಿ ಯಾವ ಮಗಳನ್ನ ನನ್ನ ಮಗನಿಗೆ ಕೊಡ್ತಿರೋದು? ಬಾಮ್ಮ, ಮುಂದಕ್ಕೆ ಇವಳನ್ನೇ ನಿಮ್ ಮಗನಿಗೆ ಕೊಡ್ತಾ ಇರೋದು. ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ, ಸ್ವಲ್ಪ ಮುಂದಕ್ಕೆ ಬಾಮ್ಮ. ಹಾಗೆ ಹಿಂದಕ್ಕೆ ಹೋಗಮ್ಮ. ಹಾ, ಪರವಾಗಿಲ್ಲ ಪರವಾಗಿಲ್ಲ, ಸ್ವಲ್ಪ ನಿಂತ್ಕೊಮ್ಮ. ಹಾ, ಗುಡ್. ಹಾಗೆ ಕೂತ್ಕೊಮ್ಮ. ಬರ್ತಾರೆ ಅಂದ್ರಿ, ಇಷ್ಟೊತ್ತಾದ್ರೆ ಇನ್ನು ಬರ್ಲೇ ಇಲ್ವಲ್ಲ? ಬರ್ತಾರೆ, ಬರ್ದೇ ಇರ್ತಾರ? 108 ಸಿಗ್ನಲ್ ದಾಟ್ಕೊಂಡ್ ಬರ್ಬೇಕು ನೋಡು. ಅವನೇ ಅವನ ಬಂದ, ಮನೆ ಸಾಮಾನೆಲ್ಲ ಹೊಡೆದಾಕ್ತಾ ಏನ್ ನಿನ್ ತೂಕ ಅಳತೆ ಕೇಳ್ದ? ಈಗ ಬರೋನ್ ಹೆಂಗೋ ಏನು? ಗಂಗಾರಾಮ್ ಗಲಿಗಲಿ, ನಮ್ಮ ಅಪ್ಪರ್ ಬಂದಾರ್ರಿ. ಹೆಸರು? ಕ್ಷೇಮಲಿಂಗ ಕಾಶಿಯಪ್ಪ ದೊಣಮೆಣಸಿನಕಾಯಿ. ಶುರು ಮಾಡ್ರಿ. ಶರಣ್ರಿ ಅಪ್ಪ. ಶರಣ್. ಶರಣ್ರಿ ಅಪ್ಪ. ಶರಣ್ರಿ ಅಪ್ಪ. ಶರಣ್ರಿ ಅಪ್ಪ. ಶರಣ್. ಶರಣ್ರಿ ಅಪ್ಪ. ಶರಣ್. ಶರಣ್ರಿ ಅಪ್ಪ. ಶರಣ್. ಶರಣ್ರಿ ಅಪ್ಪ. ಶರಣ್. ಶರಣ್ರಿ ಅಪ್ಪ. ಶರಣ. ಶರಣ್ರಿ ಅಪ್ಪ. ಶರಣಪ್ಪ. ಶರಣ. ಶರಣ್ರಿ ಅಪ್ಪ. ಶರಣ. 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 ಶರಣ್ರಿ ಅಪ್ಪ. ಶರಣು. ಅಪ್ಪ. ಶರಣ್ರಿ ಅಪ್ಪ. ಶರಣ. ಶರಣ್ರಿ ಅಪ್ಪ. ಶರಣ. ಶರಣ್ರಿ ಅಪ್ಪ. ಶರಣ. ಶರಣ್ರಿ ಅಪ್ಪ. ಶರಣ.
ಶರಣ್ರಿಯಪ್ಪ ಶರಣ ಶರಣ್ರಿಯಪ್ಪ 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 ಶರಣ 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 ಎಂತ ಕ್ಲಾಸ್ ನನ್ ಮಗನ್ ಸಹವಾಸ ಮಾಡಿದಿ ಬೇರೆ ಯಾರು ಸಿಕ್ಕಿದ್ರೆ ಹೊಡಿತಾ ಇದ್ದಾರೆ ಯಾಕೆ ಮಾತಾಡಿದ್ರೆ ನಿಮ್ಗೆ ಮಡಗ್ ಬಿಡ್ತೀನಿ ನೋಡು ಯಾರೇನಕ್ಕಿದ್ದು ನೀನೇನೆ ಯಾರನ್ನಕ್ಕಿದ್ದು ಇಲ್ಲಿನ ಮೇಕೆ ಮರಿ ಆಯ್ತಾ ಯಾರಲ್ಲ ನಗಾಡಿದ್ದು ನಾನಲ್ರಿ ನಮ್ಮ ಅಪ್ಪರ್ರಿ ನಿಮ್ಮ ಅಪ್ಪನ ನಕ್ಕಿದ್ದು ಹೌದ್ರಿ ಇವ್ನು ಹಿಂಗೆ ಯಾಕೆ ನಗ್ತಾನೆ ಅವ್ರ ಮನಸ್ಸಿಗೆ ತುಂಬಾ ದುಃಖ ಆದಾಗ ಈ ತರ ನಗ್ತಾರ್ರಿ ಅದ್ ಯಾಕೆ ಅಂದ್ರೆ ಬೇರೆಯವರು ಕಷ್ಟದಲ್ಲಿ ನೋವಿನಲ್ಲಿ ಇದ್ದಾಗ ಅಯ್ಯೋ ಪಾಪ ಅನ್ನೋದಿಲ್ವೇ ಅದಕ್ಕೆ ನಮ್ಮ ಅಪ್ಪ ಅವರು ಅಯ್ಯೋ ಅನ್ನೋದಕ್ಕೆ ಬದಲಾಗಿ ಈ ತರ ನಗ್ತಾರ್ರಿ ಅಂದ್ರೆ ನನ್ನ ಹೆಂಡತಿ ಮಗಳಿಗೆ ಹೊಡೆಯೋದು ನೋಡಿ ದುಃಖ ಹೆಚ್ಚಾಗಿ ನಗ್ತಾ ಇದ್ದಾನೆ ಅಂತೀಯ ಹೌದು ಅಂತಾರ್ರಿ ಹಂಗಾದ್ರೆ ಯಾರಾದ್ರೂ ಸತ್ರಿ ಏನ್ ಮಾಡ್ತಾನೆ ನಿಮ್ಮ ಅಪ್ಪ ತುಂಬಾ ಸಂತೋಷ ಪಡ್ತಾರ್ರಿ ಚೆನ್ನಾಗಿ ಬದುಕಿದ್ರೆ ಅಂತ ಬಾಯಿ ಬಡ್ಕೊಂಡು ಗೊಳೋ ಅಂತ ಅಳ್ತಾರ್ರಿ ಅಂದ್ರೆ ನಮ್ಮ ಅಪ್ಪವ್ರ ಅಭಿಪ್ರಾಯದಲ್ಲಿ ಈ ಮನುಷ್ಯ ಪ್ರಾಣಿ ಬೇಗ ಗೊಟ್ಟಕ್ಕಂದು ಗುಡಿ ಸೇರ್ಬಿಟ್ರೆ ಪಾಪ ವಿಮುಕ್ತನಾಗಿ ಸೀದಾ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಸಾಯ್ದೆ ಬೇರೆಯವ್ರ ಸುಖ ಕಿತ್ಕೊಂಡು ಚೆನ್ನಾಗಿ ತಿಂದು ಉಂಡು ನಿಮ್ ತರ ಬದುಕಿದ್ರೆ ಕಡು ಪಾಪಿಯಾಗಿ ಸೀದಾ ನರ್ಕಕ್ಕೆ ಹೋಗ್ತಾನೆ ನಿಜ ಅಂತಾರ್ರಿ ನಿಜ ಎಲ್ಲ ಇವ್ ನಿಮ್ಮ ಅಪ್ಪನೆಲ್ಲ ಯಾಕೆ ಸರ್ ಅನುಮಾನ ನಿಜವಾಗ್ಲಿ ಇವ್ರು ನಮ್ಮಪ್ಪ ಸಾರ್ ಸುಳ್ಳು ಹೇಳಿಬೇಡ ಮನೆಗೆ ಹೋಗಿ ನಿಮ್ಮ ಮಗನ ಹತ್ರ ಕೇಳ್ಕೊಂಡು ನಿಜ ಏನಂತ ತಿಳ್ಕೊಂಡು ಬೇರೆ ಅಪ್ಪನ ಕರ್ಕೊಂಬ ಅಂದ್ರೆ ಏನ್ ಸರ್ ನೀವ್ ಹೇಳೋದು ಬೇರೆ ಅಪ್ಪನ ಕರ್ಕೊಂಬ ಅಂದ್ರೆ ಅಪ್ಪರನ್ನ ಹೇಳಿರಿ ಯಾಕಪ್ಪ ಲಗ್ನ ಮಾತ್ ಮುಗಿದೋತೇನು ಇವತ್ತು ದಿನ ಚೆನ್ನಾಗಿಲ್ವಂತೆ ದಿನ ಕಟ್ಕೊಂಡು ಏನ್ ಮಾಡ್ತೀಯೋ ಹಂಗ ತಾಯಿ ಮಗಳು ಚಲೋ ಇದ್ರೆ ಸಾಕು ಅಪ್ಪಯ್ಯ ನಿಂಗೊಂದು ಗೊತ್ತಾಗೋದಿಲ್ಲ ನಡಿ ಅಯ್ಯೋ ಇದು ಹೇಳಿ ಲಕ್ಷ್ಮೀ ಪತಿಗಳ ನಿಮ್ಮಿಬ್ಬರಿಗೂ ಒದ್ದೆ ಅಂದ್ರೆ ತುಂಗಭದ್ರ ಡ್ಯಾಮ್ನಾಗ ಬಿದ್ದಿರ್ಬೇಕು ಮಕ್ಕಳ ಹೌದು ಮುಂದೇನ್ ಮಾಡೋದು ಏನು ಮಾಡೋದ ತಂಟೆ ತಕರಾರು ಇಲ್ದೆ ಮಂತ್ರ ಮುಹೂರ್ತ ಇಲ್ದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಡೆಯೋ ಗಾಂಧರ್ವ ವಿವಾಹ ಐ ಮೀನ್ ರಿಜಿಸ್ಟರ್ ಮ್ಯಾರೇಜ್ ಗುದ್ಲಿ ಮಾರ್ಕ್ ಹಾಕೋದು ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಸೀದಾ ನಿಮ್ ಮನೆಗೆ ಹೋಗೋದು ಅಲ್ಲಿ ನೀನು ಬಲಗಾಲಲ್ಲಿ ಸೇರೋದಿತ್ಯ ಸೇರಿಲ್ದೆ ಇದ್ರೆ ನಾನು ಎಡಗಾಲಲ್ಲಿ ಕದಾನ್ ಓದಿತೀನಿ ನಿಮ್ಮ ಅಪ್ಪ ಅಡ್ಡ ಬಂದ್ರೆ ಜಾಡ್ಸ ಅವನ್ ಎದೆಗೆ ಓದಿತೀನಿ ನಾನು ನಮಸ್ಕರಿಸುವೇನು ಇವರು ನಮ್ ತಾಯಿ ಪದ್ಮಾವತಿ ಇವರು ನಮ್ ತಂದೆ ಶ್ರೀನಿವಾಸ ತಿರುಪತಿ ಇವರು ತಿರುಪತಿನ ಬರೀ ಕೈಲಿ ಬಂದವರೇ ಚೊಂಬರ್ನಿಲ್ವಾ ಏನು ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬನ್ನಿ ಕುಂತ್ಕೊಳ್ಳಿ ಏ ದಿಡ್ಗ ಈ ಅಮ್ಮನ್ ಎಲ್ಲೂ ನೋಡ್ದಂಗ ಆಯ್ತಂದು ಬಟ್ಟೆ ಖರೀದಿ ಮಾಡಕ್ ಹೋದಾಗ ಇವನ್ನ ಅಲ್ವಾ ನೀವು ತೊಕ್ಕೊಂಡಿದ್ದು ನೀವು ನಮ್ಮ ಮನೆಗ್ ಬರ್ಬೇಕು ಅಂತ ಬಂದ್ರ ಇಲ್ಲ ನಾಟಕ ನಡೆಯುವಾಗ ಅರ್ಧಕ್ಕೆ ಬೂಟ್ ಬಂದ್ಬಿಟ್ರ ನೋನು ನಾವು ಯಾವ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೂ ಈ ವಸ್ತ್ರವನ್ನೇ ಧರಿಸಿಕೊಂಡು ಹೋಗುವುದು ಯಾಕೆಂದ್ರೆ ಕರ್ನಾಟಕದ ಜನತೆ ಇವರ ದುಶ್ಯಾಸನನ ಪಾತ್ರಕ್ಕೆ ಮೆಚ್ಕೊಂಡು ಸನ್ಮಾನ ಮಾಡಿ ಡ್ರೆಸ್ ಇದು ಸುಂದರವಾಗಿದೆ ನೋಡೋದಕ್ ಸುಂದರವಾಗಿದೆ ಆದ್ರೆ ಏನೋ ಕಳ್ಕೊಂಡ ಹಾಕೋಣ ಏನಂದ್ರೆ ಏನೆಲ್ಲ ಮುಂದೆ ಕೇಳಿ ಅಂದೆ ನನಗೆ ಈ ಪೂರ್ವ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬಹಳ ನಂಬಿಕೆ ಹೌದೇನು ಹೌದು ಆ ದ್ರೌಪದಿಯ ಸೀರೆಯೇನು ಧಾರ ಧಾರನೆ ಹಿಡಿದೆ ಆ ದ್ವಾಪರ ಯುಗದ ದುಶ್ಯಾಸನ ಎಂದು ತಿಳಿದುಕೊಂಡಿದ್ದೇನೆ ಕೇಳ್ಕೊಂಡಿದ್ದೀರಿ ಅಷ್ಟೇ ತಾನೆ ಅಂದರೆ ಅಂದು ನನ್ನ ಪೂರ್ವಜನ್ಮ ಕುರುವಂಶದ ರಾಜಮನೆತನದಲ್ಲಾಗಿತ್ತು ಇಂದು ನನ್ನ ಪುನರ್ಜನ್ಮ ಕಲಾವಿದನ ವಂಶದಲ್ಲಾಗಿದೆ ಎಂದೇ ನನ್ನ ಭಾವನೆ ಅದಕ್ಕೆ ನಾಟಕದ ಕಂಪನಿ ಇಟ್ಕೊಂಡು ಕಲಾವಿದರಾಗಿ ಬರೀ ಸ್ಟೇಜ್ ಮೇಲೆ ಮಾತ್ರ ವಸ್ತ್ರಾಪರಣ ಮಾಡ್ತಾ ಅವ್ರೆ ಹೌದೌದು ಡೈರೆಕ್ಷನ್ ನಾಟಕದ ಇನ್ಚಾರ್ಜ್ ಎಲ್ಲ ನಂತೆ ಹಂಗಾರೆ ನಮ್ಮ ಮುಂದೆ ತೆಗೆಯೋ ಸಿನಿಮಾದಲ್ಲಿ ನೀವು ಅಸ್ಟೆಂಟ್ ಆಗಿದ್ವಿ ಅದಕ್ಕೇನಂತೆ ನೀ ಹೂ ಅಂದ್ರೆ ಸಾಕು ಲೈಫ್ ಲಾಂಗ್ ನಿಮ್ ಅಸಿಸ್ಟೆಂಟ್ ಆಗಿಬಿಡ್ತೀನಿ ಮೊದ್ಲು ಅವಳ ಅಡ್ರೆಸ್ ಬರ್ಕಲ್ಲ ಲೇಡಿ ಅಸ್ಟೆಂಟ್ ಸಿಕ್ಬಿಟ್ಟದೆ ಸಾಕು ಸುಮ್ಮನಿರಿ ಸರ್ ನಿಮ್ ಹೆಂಡತಿ ಬೇರೆ ಮನೇಲಿಲ್ಲ ಇದ್ದಿದ್ರೆ ಪಾಕ್ಯ ತಗೊಂಡ್ ಪೂಜೆ ಮಾಡ್ತೀನಿ ಶರಣ್ ಓಕೆ ಲಕ್ಷ್ಮೀಪತಿಗಳೇ ನೀವು ಯಾವ್ದಾದ್ರೂ ನಾಟಕದಲ್ಲಿ ಪಾತ್ರ ವಹಿಸಿದ್ದೀರೇನು ಓ ಬಹಳ ನಾಟಕದಲ್ಲಿ ಪಾಲ್ಟ್ ಮಾಡಿದೀನಿ ಸ್ವಾಮಿ ಅದರಲ್ಲೂ ಭೀಮನ್ ಪಾಲ್ಟ್ ಮಾಡೋದ್ರಲ್ಲಿ ಬಲಾನಂದ ನಂಗೆ ಆ ಪಾಲ್ಟ್ ಮಾಡುವಾಗ ನನ್ ಒಂದೊಂದು ತಡೆಗಳು ಕೆಂಡಿ ನಮ ಇದ್ದಂಗಿದ್ವು
ಸಿನಿಮಾ ಪ್ರೊಡ್ಯೂಸರ್ ಆದ್ಮೇಲೆ ಅಡಿಕೆ ಮರ ಆದಂಗ ಆಗೈತೆ. ಯಾಕ್ ಬಂತಿಲ್ಲಿ? ಬಯ್ಯದಿರಿ ಬಯ್ಯದಿರಿ, ಅದು ನಮ್ಮ ಮನಾಯಿ. ಇದನ್ ಯಾಕೆ ಕರ್ಕೊಂಬಂದ್ರಿ? ಇವರನ್ನ ಬಿಟ್ಟಿದ್ರು ಅದು ನನ್ನನ್ ಬಿಟ್ಟಿರೋದಿಲ್ಲ. ಅಂದ ಹಾಗೆ ನೀವು ನನ್ನ ಮಗರಿಗೆ ಕೊಡಬೇಕೆಂದಿರುವ ನಿಮ್ಮ ಮಗಳನ್ನ ನಾವೊಮ್ಮೆ ನೋಡಲು ಬರ ಹೇಳುತ್ತೀರಾ? ಯಾರು ಬೇಡ ಅಂತಾರೆ? ನನ್ ಮೊದಲನೇ ಹೆಂಡತಿಯ ಮೂರನೇ ಮಗಳೇ, ಬಾಮ್ಮ ಬಾ. ಯಾವ ನಾಟಕ ನನ್ ಮಗ ನೋಡಕ್ ಬಂದವನೆ? ಏನಿಲ್ಲ, ಇಂತ ಟೈಮ್ದಲ್ಲಿ ನನ್ನ ಹೆಂಡತಿ ಮನೇಲಿ ಇಲ್ವಲ್ಲ ಅಂದೆ. ನೀವಿದ್ದ ಮೇಲೆ ಅವರಿದ್ದ ತಾನೇ? ನೀವಿದ್ದ ಮೇಲ? ಅಲ್ಲ, ನೀವಿದ್ದ ಮೇಲೆ ಅವರಿದ್ದ ತಾನೇ? ಹಂಗೆ ಮೆಚ್ಚಿದೆ ಮಗನೆ ನಿನ್ನಯ ಸೆಲೆಕ್ಷನ್, ಅಡಿಯಿಂದ ಮುಡಿವರೆಗೂ ಮನಸೆಳೆವ ಈ ಚಲುವ, ಅಡಿಗಡಿಗೂ ನೋಡುವಂತಿದೆಯಲ್ಲೋ. ಒಂದು ಸಾವಿರ ಅಡಿ ಪಿರಂ ತಿಂದುಬಿಟ್ಟಲ್ಲಪ್ಪ ನನ್ನ ಮಗ. ಸರ್ ಸರ್, ಇದು ಶೂಟಿಂಗ್ ಅಲ್ಲ ಸರ್. ಯೋ, ಇದ್ ನನ್ ಮನೆ ಕಣೆಯ, ನಿನ್ ನಾಟಕದ ಕಂಪನಿ ತಿಳ್ಕೊಂಡೇನೆಯ? ತಪ್ಪು ತಿಳ್ಕೊಬೇಡಿ ಲಕ್ಷ್ಮೀಪತಿಗಳೇ, ನಿಮ್ ಮಗಳು ಒಪ್ಪಿಗೆ ಆಗಿರೋದಕ್ಕೆ ಸಂತೋಷಕ್ಕೆ ಹೀಗ ಆಡ್ತಿದ್ದಾರೆ. ಪ್ರಿಯೆ ಪದ್ಮಾವತಿ, ಏನ್ರಿ? ನಮ್ಮ ಕಂಪನಿಯ ಮಹಾಭಾರತ ನಾಟಕದಲ್ಲಿ ಈ ನಿನ್ನ ಸೊಸೆ ದ್ರೌಪದಿ ಪಾತ್ರ ವಹಿಸಿದ್ರೆ ಹೇಗಿರುತ್ತೆ? ಸಾಕ್ಷಾತ್ ದ್ರೌಪದಿನೇ ಪ್ರತ್ಯಕ್ಷವಾದಾಗಿರುತ್ತೆ. ಅದರಲ್ಲೂ ನಾವು ದುಶ್ಯಾಸನ ಪಾತ್ರ ವಹಿಸಿದರೆ ಸಾಕ್ಷಾತ್ ದುಶ್ಯಾಸನನೇ ವಸ್ತ್ರಾಪಹರಣ ಮಾಡ್ದಾಗಿರುತ್ತೆ. ಹಾಗಿದ್ದರೆ ಬೇಗನೆ ನಿಶ್ಚಿತಾರ್ಥವನ್ನು ಮುಗಿಸಿಬಿಡು. ಮೊದಲಿಗೆ ಮೊದಲೇ ನನ್ನ ಆಸೆಯನ್ನು ತೀರಿಸಿಕೊಂಡು ಬಿಡುತ್ತೇನೆ. ಲಕ್ಷ್ಮೀಪತಿಗಳೇ, ನಿಮ್ಮ ಮಗಳನ್ನು ನಾನು ಮಾಡಿಕೊಳ್ಳ, ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳ ಮನಸಾರ ಒಪ್ಪಿದ್ದೇನೆ. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು, ಒಟ್ಟು ಆಲ್ ಓವರ್ ಕರ್ನಾಟಕ ಏಕಕಾಲದ ರಿಲೀಸ್. 38 ಪ್ರಿಂಟ್ ರೆಡಿ, ಸಿಲ್ವರ್ ಜೂಬ್ಲಿ ಗ್ಯಾರಂಟಿ, ನೋ ಡೌಟಿಂಗ್. ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ, ಫೋನ್ ಮಾಡಿ ಬಿಡಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಮಡಗಬೇಕು. ಏನನ್ನ ಸರ್? ನಿಮ್ ದೇಹನ ಕುರ್ಚಿ ಮೇಲೆ ಮಡಗಿ ಕುಂತ್ಕೋಬೇಕು ಅಂದೆ. ಕುಂತ್ಕೊಳ್ಳಿ. ದೇಡ್ಗ ಸರ್, ಯಾರ್ಲ ಇವರು? ಅದೇ ಸರ್, ನಾನು ಹೇಳಿದ್ನಲ್ಲ, ಡ್ಯಾನ್ಸಿಂಗು, ಸ್ವಿಮ್ಮಿಂಗು, ಬಾಕ್ಸಿಂಗ್ ಬರೋ ಒಳ್ಳೆ ಹುಡುಗಿ ಇದ್ದಾಳೆ, ಹಂಗಾರ ಮಾಡ್ಬಹುದಲ್ಲ. ಏನ್ ಹೀರೋಯಿನ್? ಅದಕ್ಕೆ ಮತ್ತೆ ಕರ್ಸಿರೋದು. ಹೆಸರು ರೇಖಾ ರಂಗೋಲಿ ಅಂತ. ಏನ್ ಸರ್ ಇದು? ಹತ್ರದಿಂದ ನೋಡಿದ್ರೆ ಹೆಂಗಿರ್ತದೆ, ದೂರದಿಂದ ನೋಡಿದ್ರೆ ಹೆಂಗಿರ್ತದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಝೂಮ್ ಔಟ್ ಝೂಮ್ ಇನ್ ಝೂಮ್ ಔಟ್ ಝೂಮ್ ಇನ್ ಅಂತಾರೆ. ಸರ್, ನನಗೊಂದು ಅವಕಾಶ ಕೊಟ್ಟು ನಿಮ್ ಫಿಲ್ಮ್ ಅಲ್ಲಿ ಹೀರೋಯಿನ್ ಮಾಡಿದ್ರೆ ನೀವೇ ನನ್ ಪಾಲಿನ ದೇವ್ರು. ಮೊದಲ ಅವಕಾಶ ಕೊಟ್ಟಾಗ ನಾನು ಒಬ್ಬನೇ ದೇವ್ರು, ಆಮೇಲೆ 108 ದೇವ್ರು, ಆಮೇಲೆ ನಮ್ಗೆ ಡೇಟ್ ಇಲ್ಲ ಅನ್ಬಿಡ್ತೀರ. ಆಯ್ತು ಮಾಡೋಣ, ನಮ್ಮ ಅಪ್ಪನೇ ಮಾಡ್ತೀನಿ, ಅಲ್ಲ ನಿಮ್ ಬಾಣೆ ಮಾಡ್ತೀನಿ. ಸರ್, ಇವ್ರು ಅವ್ರ ತಾಯಿ. ಫೇಸ್ ಕಟ್ ನೋಡಿದ್ರೆ ಗೊತ್ತಾಗ್ತದೆ. ಹೆಸರು ಕಾಮಾಕ್ಷಿ. ಹೆಸರು ಚೆನ್ನಾಗಿದೆ. ಒಳ್ಳೆ ಡ್ರಾಮಾ ನಟಿ ಸರ್. ಅವಕಾಶ ಕೊಟ್ರೆ ಹ್ಯಾಗ್ ಮಾಡ್ತಾರೆ ಗೊತ್ತಾ? ನೀವೇ ಆಶ್ಚರ್ಯ ಪಡಬೇಕು. ಹಂಗಾದ್ರೆ ಹಾಕ್ಬಿಡೋಣ ಇಬ್ರಿಗೂ ನಮ್ ಮುಂದಿನ ಪಿಕ್ಚರ್ ಅಲ್ಲಿ. ಗಡ್ಗ ಮನೆ ಬಾ ಅಂತ ಹೇಳಿದ. ಅಯ್ಯೋ ಸರ್, ಇದು ನಮ್ಮನೆ ಅಲ್ಲ ಸರ್, ಈ ಮನೆ ಹಿಂದ್ಗಡೆ ಇರೋದು ನಮ್ಮನೆ ಸರ್. ನಮ್ಮನೆ ನಂಗೆ ಗೊತ್ತಿಲ್ವಲ್ಲ. ನಡಿಲ ನಡಿಲ ಸುಮ್ಮನೆ ಇದಲ್ಲ ಸರ್ ನಮ್ಮನೆ. ಶ್ರೀಮತಿ 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 ನನ್ನ ಯಾರು ಅಂತ ಕೇಳ್ತೀಯ? ದಿ ಗ್ರೇಟ್ ಫಿಲಂ ಪ್ರೊಡ್ಯೂಸರ್ ಲಕ್ಷ್ಮೀಪತಿ ಅಲ್ವೇನೆ ಮಹಾಲಕ್ಷ್ಮಿ. ಫಿಲಂ ಪ್ರೊಡ್ಯೂಸರಾ? ಹಾಗಾದ್ರೆ ಆಗಾಗ ಬರ್ತಾ ಇರಿ. ಅಯ್ಯೋ, ನನ್ನ ಮನೆಗೆ ನಾನ್ ಬರ್ದೇ ಇರ್ತೀನ ಚಿನ್ನ. ಯಾರ್ಲ ನೀನು? ಎಲ್ಲ ಇವನ ನನ್ ಮನೆಗೆ ಬಂದು ನನ್ನ ಹೆಂಡತಿನ ತಪ್ಕೊಂಡು ನನ್ನ ಯಾರು ಅಂತ ಕೇಳ್ತೀಯ ನಿನ್ನ? ಸರ್ ಬಿಡ್ಬಿಡಿ ಸರ್, ಪ್ಲೀಸ್ ಸರ್. ಅಂತ ಮನುಷ್ಯ ಅಲ್ಲ ಸರ್. ಅವ್ರ ಮನೆ ಬಾಗಿಲ್ ತರ ಬೇರೆ ಯಾರ ಮನೆ ಬಾಗಿಲು ಕೂಡ ಆ ಮನೆ ತಂದು ಅಂತ ತಿಳ್ಕೊಂಡು ಸೀದಾ ಒಳಗಡೆ ಬಂದ್ಬಿಟ್ಟಿದ್ದೆ ಶ್ರೀಮತಿ ಅಂತ. ಸರಿ, ಅವ್ರು ತಪ್ಕೊಳ್ಳೋದನ್ನ ತೋರಿಸ್ತೆ, ಯಾಕಂತಂದ್ರೆ ಅವ್ರಿಗೆ ಮರೆಯೋ ಕಾಯಿಲೆ ಇದೆ ಸರ್. ಸರ್, ಇವ್ರು ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಜಾಡ್ಸ್ ಎದ್ ಬಂದ್ಬಿಡಿ ಸರ್, ನಾನ್ ಬ್ಯಾನ ಹಾಕಿಲ್ಲ. ಸುಮ್ನೆ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಕೈಮ ಕೈಮ ಮಾಡ್ಬಿಡ್ತಾರೆ. ಚಿನ್ನ ನಾನೇನ್ ಬರ್ತೀನಿ, ಅಲ್ಲ ಅಮ್ಮ ನಾನೇನ್ ಬರ್ತೀನಿ ನೋಡಿಲ್ಲ. Thank you.
ಏನ್ ಆನಂದವಾಗೈತಪ್ಪ ಭಗವಂತ ಇದನ್ನ ಡಿವೈಡ್ ಮಾಡ್ದ ಹೆಂಗೆ ಇಟ್ಬಿಡಪ್ಪ ಈ ಮಾತು ಇಲ್ಲೇ ಇದೆ ಕೋಣೆ ಮೊದಲು ಹೇಳ್ಬಾರ್ದಾಗಿತ್ತು ಯಜಮಾನ್ರಿ ಈ ಸಿಗಿದ್ರಿ ಎಲ್ಲಿ ಬೇಕಾದ್ರೂ ಹೇಳ್ತೀರಿ ಚಿನ್ನ ಸಾರ್ ಯೋ ಇವಳು ನಿಮ್ ಹೆಂಡತಿ ಅಲ್ಲ ಸರ್ ಅಡಿಗೆ ಕೆಲಸ ಮಾಡೋ ರಂಗಿ ಹೌದಲ್ವಾ ಬಟ್ಟೆ ಹಾಕೊಂಡು ಬ್ರಿಗೇಡ್ ಲೋಡರ್ ಓಡಾಡ ಜೂನ್ ನಾಯಿಗಳಿದ್ದಂಗಿದ್ದಾರೆ ನನ್ನ ಹೆಂಡತಿ ಮಕ್ಕಳಲ್ವೇ ಸಾರಿ ನಿಮ್ ಹೆಂಡತಿ ಮಕ್ಕಳಲ್ವೇ ಯಾರಿ ಮಕ್ಕಳ ಸ್ಯಾರಿ ನನಗೆ ಮೊದಲಿಂದಲೂ ಮರವಿನ ಕಾಯಿಲೆ ಐತೆ ಅಂತ ನಿಮಗೆ ಗೊತ್ತಿದೆ ಸ್ಯಾರಿ ಒಟ್ಕೊಳ್ಳಿ ಸ್ಯಾರಿ ನೀವ್ ಇನ್ಮೇಲೆ ಮನೆ ಕಡೆ ಹೆಚ್ಚಿನ ಗಮನ ಕೊಡದೆ ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ ಮೆಜಾರಿಟಿಗೆ ಬಂದಿರೋ ಮಕ್ಕಳು ಮದುವೆ ಮಾಡದ್ಬಿಟ್ಟು ಸಿನಿಮಾ ಸಿನಿಮಾ ಅಂತ ಇದ್ಬ ಆಸ್ತಿನೆಲ್ಲ ಹಾಳು ಮಾಡ್ತಿದ್ದೀರಲ್ರಿ ಮಹಾಲಕ್ಷ್ಮಿ ನೆಕ್ಸ್ಟ್ ಪಿಕ್ಚರ್ ನನ್ನ ಲವ್ ಡೇ ರಿಲೀಸ್ ಆಗ್ಲಿ ನೋಡ್ತಾ ಇರ ಆಮೇಲೆ ಅದೆಂತ ಹೆಸರಿ ಅದು ಅಸಹ್ಯವಾಗಿದೆ ಅಯ್ಯಯ್ಯೋ ಹಾಗನ್ಬೇಡಿ ಅಮ್ಮ ಬ್ಯೂಟಿಫುಲ್ ನೇಮ್ ಅದು ಲವ್ ಅಂದ್ರೆ ಪ್ರೀತಿಯ ಡೇ ಅಂದ್ರೆ ದಿನ ದಟ್ ಮೀನ್ಸ್ ಲವ್ ಡೇ ಪ್ರೀತಿಯ ದಿನ ಲಕ್ಷ್ಮೀಪತಿ ಅರ್ಪಿಸುವ ಲವ್ ಡೇ ಚಿತ್ರ 70mm 7 ಟ್ರ್ಯಾಕ್ ನಲ್ಲಿ ಅಂತ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಟ ತಕ್ಷಣ ಆಲ್ ಓವರ್ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ಸ್ ಗಳೆಲ್ಲ ಲಕ್ಷಾಂತರ ರೂಪಾಯಿ ತಂದು ಸುರಿದಿದ್ದಾರೆ ನೋಡ್ರ ಮೈಲಿ ಫೋನ್ ಹಲೋ ಯಾರು ಮಾತಾಡ್ತಿರೋದು ಮುದ್ಕ ಮನೇಲಿದ್ದಾನ ಏನಂತ ಮುದ್ಕ ಮನೇಲಿದ್ದಾನ ಅಂತೆ ಎಲ್ಲ ಇವನ ಯಾರ ನೀನು ಕಟಿಂಗ್ ಮಾಡ್ಬಿಟ್ಟಲ್ಲಪ್ಪ ಬೇಗನಾಸಿ ನನ್ ಮಗ ಹಲ್ ಕಟ್ ನನ್ ಮಗ ಯಾಕ್ರಿ ಯಾರಂದ್ರೆ ಬೈತಿರೋದು ಯಾವನ ನನ್ ಮಗ ಮನೇಲಿ ಮುದ್ಕಾಯ್ದಾನ ಅಂತ ಫೋನ್ ಮಾಡ್ತಾವನಲ್ಲೇ ಹೋಗ್ಲಿ ಬಿಡಿ ಯಾವ ರಾಂಗ್ ನಂಬರ್ ಇರ್ಬೇಕು ರಾಂಗ್ ನಂಬರ್ ಅಲ್ಲ ಕಣೆ ರೂಟ್ ಗೊತ್ತಿರೋ ನಂಬರ್ ರೇ ರೀ ಮನೇಲಿ ತಿನ್ನೋದಕ್ಕಿರ್ಲಿ ಇಲ್ದೇ ಇರ್ಲಿ ಆ ಸಂಸಾರ ಯಾವತ್ತೂ ಕೆಡಲ್ಲ ಆದ್ರೆ ಗಂಡ ಹೆಂಡ್ರಲ್ಲಿ ಅನುಮಾನ ಬಂತು ಅಂದ್ರೆ ಆ ಸಂಸಾರ ಇಂತ ಜೀವಂತ ಶಿಲಾಬಾಲಕ್ಕೆ ಬ್ಯೂಟಿನ ಕಣ್ಣಾರ ನೋಡ್ತಾ ಇದ್ರೆ ಡ್ಯೂಟಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ರೀ ನೀವೇನ್ ಪೊಲೀಸು ಅಥವಾ ಪೋಲಿನ ಯಾಕ್ರಿ ನಾನು ಹೀಗೆ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದೀರಾ ಈ ನಿನ್ನ ಅಪೂರ್ವ ಸೌಂದರ್ಯ ಆಯಸ್ಕಾಂತವಾಗಿ ಕಬ್ಬಿಣದಂತಿರೋ ನನ್ನನ್ನ ಸೇರು ಹೀರು ಹಿಡ್ಕೋಂತ ಸೆಳಿತಿದೆ ಓ ಮೈ ಗಾಡ್ ಅಯ್ಯೋ ಹಾಳಾದ ಈ ರಸ್ತೆನೆ ನಾನಾಗಿದ್ದಿದ್ರೆ ಈ ಬ್ಯೂಟಿ ಗರ್ಲ್ ನನ್ನ ಎದೆ ಮೇಲೆ ನಡೆದಾಗ ಆಗ್ತಿತ್ತಲ್ಲ ಈಗ ನಾನು ಬರೀ ಕಾಲಲ್ಲಿ ನಡೀತಾ ಇದ್ದೀನಲ್ಲ ಈಗ ನಿಮ್ಗೆ ಏನಾಗ್ಬೇಕು ಅನ್ಸುತ್ತೆ ಚಪ್ಪಲಿ ಅಂಗಡಿ ಓನರ್ ಆಗ್ಬೇಕು ಅನ್ಸ್ತಾ ಇದೆ ಓಹೋ ನಾನು ನಾಯಿ ಸಾಕ್ಬೇಕು ಅನ್ಕೊಂಡ್ರೆ ಯಾವಾಗ ನಾನೇನು ಈ ಸ್ವಲ್ಪ ನಿನ್ನ ಕ್ಯಾಂಟ ಕ್ಲೋಸ್ ಆಗ್ಬಿಡ್ತಿತ್ತಲ್ಲ ಏನಮ್ಮ ನೀನಿಲ್ಲಿ ಯಾರಮ್ಮ ಇವನು ಅದು ಇವರು ಇವರು ಯಾಕ್ರಿ ಈ ಕಾಕಿ ಬಟ್ಟೆ ನೋಡಿದ ಮೇಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಕಾರ್ಖಾನೆ ಬಾಗಲಕಾಯಿನ ಇದೇ ತರ ಬಟ್ಟೆ ಹಾಕೊಂಡಿರ್ತಾನೆ ನೀವು ಗುರ್ಖನ ಗುರ್ಖ ಅಲ್ವೋ ಮೂರ್ಖ ನಾನು ಪೊಲೀಸ್ ಕಾನ್ಸ್ಟೇಬಲ್ ಮಿಸ್ಟರ್ ಗಂಗಾರಾಮ್ ಗಲಿ ಗಲಿ ಡ್ಯಾಡಿ ಇವ್ರು ಯಾವಾಗ್ಲೂ ಹಿಂದಿಂದ ಫಾಲೋ ಮಾಡ್ತಾ ಇರ್ತಾರೆ ಡೋಂಟ್ ಮಿಸ್ಟೇಕ್ ಮೀ ಸರ್ ನಾನು ಫಾಲೋ ಮಾಡ್ತಾ ಇಲ್ಲ ನಿಮ್ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ ಅಲ್ಲಲ್ಲ ಈ ರಸ್ತೆಯಲ್ಲಿ ಪುಂಡ್ರು ಪೋಕ್ರಿಗಳು ನಿಮ್ ಮಗಳ ಸೌಂದರ್ಯ ನೋಡಿ ಚುಡಾಯಿಸ್ತಾರೆ ಅಂತ ನಾನು ಸ್ಪೆಷಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೀಯ ಎಸ್ ಎಸ್ ಎಲ್ಲಿವರೆಗೆ ಕೊಡ್ತೀಯ ಸಾಯೋವರೆಗೂ ಕೊಡ್ತೀನಿ ನೋಡಿ ಮುಚ್ಚು ಮರ ಇಲ್ದೆ ನಾನು ಧೈರ್ಯವಾಗಿ ಹೇಳ್ಬಿಡ್ತೀನಿ ನೀವು ಧೈರ್ಯವಾಗಿ ಕೇಳ್ಬಿಡಿ ನಾನು ನಿಮ್ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ ಪೊಲೀಸ್ ಸಂಬಳ ಸ್ವಲ್ಪ ಕಡಿಮೆ ಆದ್ರೂ ಗಿಮ್ಮಳಕ್ಕೇನು ಕೊರತೆ ಇಲ್ಲ ನಮ್ದು ಬಹಳ ಒಳ್ಳೆ ಡಿಪಾರ್ಟ್ಮೆಂಟ್ ಯೋಚನೆ ಮಾಡದೆ ನಿಮ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅವಳು ಸುಖವಾಗಿರ್ತಾಳೆ ನಾನು ಸುಖವಾಗಿರ್ತೀನಿ ಪೊಲೀಸ್ ಪಬ್ಲಿಕ್ ರೋಡ್ ನಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾವನಲ್ಲ ನನಗೆ ಬರ್ತಿರೋ ಕೋಪದಲ್ಲಿ ಇವರೊಬ್ಬನ್ನ ಹೋಗಿ ಎಲ್ಲವಳೆ ಅಂತ ಹುಡ್ಕೊಂಡು ಬಂದ್ಬಿಡ್ಲ ಯಾಕೆ ನೀನ್ ತಿ ಮಾಡಕ್ಕೆ ಏ ಮಗನೇ ಬುದ್ಧಿದೆ ಅಂದ್ರೆ ನಾಕಪ್ಪ ಶೇಟಪ್ಪ ತಪ್ಪಿಸ್ಕೊಂಬಿಟ್ಟಲ್ಲಪ್ಪ ಎಲ್ಲೋಗ್ತಾನೆ ಮುಂದಿನ ಬೀದಿಲಿ ಸಿಗ್ತಾನೆ ನಡೆಯಮ್ಮ ನಡೆಯಮ್ಮ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಯಾರು ನೀವು ಹತ್ತಾರು ಜನರಿದ್ರು ಶ್ರೀಮತಿ ಶ್ರೀಮತಿ ಅಂತ ನನ್ನ ತಾಯಿನ ತಬ್ಕೊಂಡು ತಲೆ ಎತ್ತಿ ತಿರುಗಾಡ್ದಾಗ ಮಾಡಿದ್ದಾರೆ ಇದರಿಂದ ನನ್ನ ತಂದೆ ನಿನಗೂ ಅವನಿಗೂ ಏನೋ ಅನೈತಿಕವಾದ ಸಂಬಂಧ ಇದೆ ಅಂತ ನನ್ನ ತಾಯಿ ಮೇಲೆ ಅನುಮಾನ ಪಡ್ತಿದ್ದಾರೆ ನಿನ್ ತಬ್ಬೊಂಡು ಮುತ್ಕೊಟ್ಟೆ ಅಂತ ನಿಮ್ಮಪ್ಪ ಬಂದ್ಕೂಡ್ಲೆ ಹೇಳ್ಬಿಡು ಬಾಯ್
ಏ ನನ್ನ ಮನೆ ನಿನ್ನ ತೋಟದ ಪಂಚತ್ರ ಅಂತ ತಿಳ್ಕೊಂಡೆಣ್ಣ. ಶರ ಓಕೆ ಸರ್, ಹುಡುಗನಿಗೆ ಎರಡು ಗುಂಡಿಗೆ ಇರಬೇಕು ಅಂತ ಕಾಣಂತೆ ನೀ ಮಳೆಯಲ್ಲಿ ಆಗೋದು ಕ್ಲಾಯಕ್ ಆಗಿದ್ದಾನೆ ಮಗ. ಓಕೆ ಯಾರಮ್ಮ ಅವನು? ನೀವಿವತ್ತು ಯಾರ ತಪ್ಕೊಂಡಿದ್ರು ಅವನು ಮಗ ಅಂತ ಕಾಣುತ್ತೆ. ಇವು ನನ್ ಬೇಕು ಅಂತ ತಪ್ಪುಗಳಿಲ್ಲಮ್ಮ, ಮರವು ಮರವು ಸುಮ್ಮನೆ ಡ್ಯಾಡಿ.